ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನಾನು ಆಲ್ರೆಡಿ ಡೈಲಿ ರುಟೀನ್ ಬಗ್ಗೆ 3 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ಕೂಡ ಡೈಲಿ ರುಟೀನ್ ಬಗ್ಗೆ ಇರುತ್ತೆ. ಆದರೆ ಈ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ ವೀಡಿಯೋಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ ವೀಡಿಯೋದಲ್ಲಿ ನನ್ನ ಡೈಲಿ ರುಟೀನಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡುತ್ತೇನೆ ಅಂತ ಹೇಳಿಬಿಟ್ಟು ಸೆಂಟೆನ್ಸ್ನ ಮಾಡಿದ್ದೆ. ಈ ವಿಡಿಯೋದಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡಬೇಕು ಅಂತ ವಾಕ್ಯಗಳನ್ನು ತಗೊಂಡು ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು ಅಂತ ನೋಡೋಣ. ಡಿಫ್ರೆನ್ಸ್ ಏನಿರುತ್ತೆ ಅನ್ನೋದನ್ನು ಕ್ವಿಕ್ಕಾಗಿ ಹೇಳೋದಾದರೆ, ನಾನು ಬೆಳಗ್ಗೆ 5 ಗಂಟೆಗೆ ಏಳುತ್ತೇನೆ ಅಂತ ಇದ್ದಿದ್ದು ಇದರಲ್ಲಿ ನಾನು ಬೆಳಗ್ಗೆ 5 ಗಂಟೆಗೆ ಏಳಬೇಕು ಅಂತ ಚೇಂಜಸ್ ಮಾಡಿಕೊಂಡು ವಾಕ್ಯನ ಮಾಡಿದ್ದೀನಿ. ಸೊ ಗೈಸ್, ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೋ ಟು ದ ವಿಡಿಯೋ ಪ್ಯಾರಾಗ್ರಾಫ್ ನೋಡಿ. ನಾನು ಬೆಳಿಗ್ಗೆ 5 ಗಂಟೆಗೆ ಏಳಬೇಕು. ನಾನು ಏಳಬೇಕು. ಐ ಹ್ಯಾವ್ ಟು ವೇಕಪ್. ಐ ಹ್ಯಾವ್ ಟು ವೇಕಪ್. ಐ ಹ್ಯಾವ್ ಟು ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ ವರ್ಡ್ ಏಳಬೇಕು ಅಂತ ಇದೆ. ಸೊ ಹಾಗಾಗಿ ಹ್ಯಾವ್ ಟು ಯೂಸ್ ಮಾಡಬೇಕು. ನಾನು ಹೇಳುತ್ತೇನೆ ಅಂತ ಇದ್ದಿದ್ರೆ ಐ ವೇಕಪ್ ಅಂತ ಬರಿತೀವಿ. ನಾನು ಹೇಳಬೇಕು ಅಂತ ಇರೋದಕ್ಕೆ ಐ ಹ್ಯಾವ್ ಟು ವೇಕಪ್. ಎಷ್ಟು ಗಂಟೆಗೆ? ಬೆಳಿಗ್ಗೆ 5 ಗಂಟೆಗೆ. ಅಟ್ 5 AM. ಅಟ್ 5 AM. AM ಅಂದರೆ ಬೆಳಗ್ಗೆ. ನಂತರ ಅಡುಗೆ ಮನೆಗೆ ಹೋಗಬೇಕು. ನಂತರ ದೆನ್ ನಾನು ಹೋಗಬೇಕು. ಐ ಹ್ಯಾವ್ ಟು ಗೋ. ಐ ಹ್ಯಾವ್ ಟು ಗೋ ಎಲ್ಲಿಗೆ? ಅಡುಗೆ ಮನೆಗೆ. ಟು ದ ಕಿಚನ್. ಟು ದ ಕಿಚನ್. ದೆನ್ ಐ ಹ್ಯಾವ್ ಟು ಗೋ ಟು ದ ಕಿಚನ್. ಒಂದು ಲೋಟ ನೀರು ಕುಡಿಯಬೇಕು. ಒಂದು ಲೋಟ ನೀರು ಕುಡಿಯಬೇಕು. ಐ ಹ್ಯಾವ್ ಟು ಡ್ರಿಂಕ್. ಐ ಹ್ಯಾವ್ ಟು ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್. ಆ ಗ್ಲಾಸ್ ಆಫ್ ವಾಟರ್ ಅಂದರೆ ಒಂದು ಲೋಟ ನೀರು. ನಂತರ ನಾನು ಹಲ್ಲುಜ್ಜಬೇಕು, ಶೇವ್ ಮಾಡಬೇಕು ಮತ್ತು ಸ್ನಾನ ಮಾಡಬೇಕು. ನಂತರ ದೆನ್ ನಾನು ಹಲ್ಲುಜ್ಜಬೇಕು. ಐ ಹ್ಯಾವ್ ಟು ಬ್ರಷ್ ಮೈ ಟೀತ್. ಐ ಹ್ಯಾವ್ ಟು ಬ್ರಷ್ ಮೈ ಟೀತ್ ಶೇವ್ ಮಾಡಬೇಕು ಶೇವ್ ಮತ್ತು ಸ್ನಾನ ಮಾಡಬೇಕು ಆ್ಯಂಡ್ ಶವರ್. ಆ್ಯಂಡ್ ಶವರ್ ಅಥವಾ ಹ್ಯಾವ್ ಬಾತ್ ಅಂತಲೂ ಬರಿಬೋದು. ಆಮೇಲೆ ಮತ್ತೆ ಅಡುಗೆ ಮನೆಗೆ ಹೋಗಿ ತಿಂಡಿ ತಯಾರು ಮಾಡಬೇಕು. ಆಮೇಲೆ ದೆನ್ ಮತ್ತೆ ಅಗೇನ್ ಅಡುಗೆ ಮನೆಗೆ ಹೋಗಿ ಐ ಹ್ಯಾವ್ ಟು ಗೋ ಟು ದ ಕಿಚನ್ ಆ್ಯಂಡ್ ಹೋಗಿ ತಿಂಡಿ ತಯಾರು ಮಾಡಬೇಕು. ಆ್ಯಂಡ್ ಪ್ರಿಪೇರ್ ಬ್ರೇಕ್ಫಾಸ್ಟ್. ಆ್ಯಂಡ್ ಪ್ರಿಪೇರ್ ಬ್ರೇಕ್ಫಾಸ್ಟ್ ಉಪಾಹಾರ ತಯಾರಾದ ನಂತರ ಬಟ್ಟೆಗಳನ್ನು ಬದಲಾಯಿಸಿ ನಂತರ ತಿಂಡಿ ತಿನ್ನಬೇಕು. ಉಪಾಹಾರ ತಯಾರಿಸಿದ ನಂತರ ಆಫ್ಟರ್ ಮೇಕಿಂಗ್ ಬ್ರೇಕ್ಫಾಸ್ಟ್ ಬಟ್ಟೆಗಳನ್ನು ಬದಲಾಯಿಸಿ ನಂತರ ತಿಂಡಿ ತಿನ್ನಬೇಕು. ಐ ಹ್ಯಾವ್ ಟು ಚೇಂಜ್ ಮೈ ಕ್ಲೋತ್ಸ್ ಆ್ಯಂಡ್ ದೆನ್ ಹ್ಯಾವ್ ಬ್ರೇಕ್ಫಾಸ್ಟ್. ಐ ಹ್ಯಾವ್ ಟು ಚೇಂಜ್ ಮೈ ಕ್ಲೋತ್ಸ್ ಆ್ಯಂಡ್ ದೆನ್ ಹ್ಯಾವ್ ಬ್ರೇಕ್ಫಾಸ್ಟ್. ಇಲ್ಲಿ ಬಟ್ಟೆಗಳನ್ನು ಬದಲಾಯಿಸಿ ನಂತರ ತಿಂಡಿ ತಿನ್ನಬೇಕು ಅಂತ ಇರೋದ್ರಿಂದ ಮಿಡ್ಲಲ್ಲಿ ಆ್ಯಂಡ್ ಸೇರಿಸಬೇಕು. ಐ ಹ್ಯಾವ್ ಟು ಚೇಂಜ್ ಮೈ ಕ್ಲೋತ್ಸ್ ಆ್ಯಂಡ್ ದೆನ್ ಹ್ಯಾವ್ ಬ್ರೇಕ್ಫಾಸ್ಟ್. ಪ್ರತಿದಿನ ಬೆಳಿಗ್ಗೆ ಟಿವಿಯಲ್ಲಿ ಸ್ವಲ್ಪ ಹೊತ್ತು ನ್ಯೂಸ್ ನೋಡಬೇಕು. ನ್ಯೂಸ್ ನೋಡಬೇಕು. ಐ ಹ್ಯಾವ್ ಟು ವಾಚ್ ನ್ಯೂಸ್. ಐ ಹ್ಯಾವ್ ಟು ವಾಚ್ ನ್ಯೂಸ್ ಟಿವಿಯಲ್ಲಿ ಆನ್ ಟಿವಿ ಪ್ರತಿದಿನ ಬೆಳಗ್ಗೆ ಎವ್ರಿ ಮಾರ್ನಿಂಗ್ ಸ್ವಲ್ಪ ಹೊತ್ತು ಫಾರ್ ಅ ವೈಲ್. ಫಾರ್ ಅ ವೈಲ್ ಅಂದರೆ ಸ್ವಲ್ಪ ಹೊತ್ತು. ಐ ಹ್ಯಾವ್ ಟು ವಾಚ್ ನ್ಯೂಸ್ ಆನ್ ಟಿವಿ ಎವ್ರಿ ಮಾರ್ನಿಂಗ್ ಫಾರ್ ಅ ವೈಲ್. 8:30ಕ್ಕೆ ಮನೆಯಿಂದ ಹೊರಡಬೇಕು. ಮನೆಯಿಂದ ಹೊರಡಬೇಕು. ಐ ಹ್ಯಾವ್ ಟು ಲೀವ್ ದ ಹೌಸ್. ಐ ಹ್ಯಾವ್ ಟು ಲೀವ್ ದ ಹೌಸ್. ಲೀವ್ ದ ಹೌಸ್ ಅಂದರೆ ಮನೆಯಿಂದ ಹೊರಡಬೇಕು. ಎಷ್ಟು ಹೊತ್ತಿಗೆ? 8:30ಕ್ಕೆ. ಅಟ್ 8:30. ಐ ಹ್ಯಾವ್ ಟು ಲೀವ್ ದ ಹೌಸ್ ಅಟ್ 8:30. ದಾರಿ ಮಧ್ಯದಲ್ಲಿ ನನ್ನ ಸ್ನೇಹಿತನನ್ನು ಕರೆದುಕೊಂಡು ಹೋಗಬೇಕು. ದಾರಿ ಮಧ್ಯದಲ್ಲಿ ಆನ್ ದಿ ವೇ. ಆನ್ ದಿ ವೇ ನಾನು ಕರೆದುಕೊಂಡು ಹೋಗಬೇಕು. ಐ ಹ್ಯಾವ್ ಟು ಪಿಕಪ್. ಐ ಹ್ಯಾವ್ ಟು ಪಿಕಪ್ ನನ್ನ ಸ್ನೇಹಿತನನ್ನು. ಮೈ ಫ್ರೆಂಡ್. ಆನ್ ದಿ ವೇ ಐ ಹ್ಯಾವ್ ಟು ಪಿಕಪ್ ಮೈ ಫ್ರೆಂಡ್. ನನ್ನ ಆಫೀಸ್ 9:30ಕ್ಕೆ ಪ್ರಾರಂಭವಾಗುತ್ತದೆ. ನನ್ನ ಆಫೀಸ್ ಮೈ ಆಫೀಸ್ ಪ್ರಾರಂಭವಾಗುತ್ತದೆ. ಸ್ಟಾರ್ಟ್ಸ್ 9:30ಕ್ಕೆ. ಅಟ್ 9:30. ಅಟ್ 9:30 ಮೈ ಆಫೀಸ್ ಸ್ಟಾರ್ಟ್ಸ್ ಅಟ್ 9:30. 9:30ರಿಂದ ಸಾಯಂಕಾಲ 6:00ವರೆಗೆ ನಾನು ಆಫೀಸ್ನಲ್ಲಿ ಇರಬೇಕು. ನಾನು ಆಫೀಸ್ನಲ್ಲಿ ಇರಬೇಕು. ಐ ಹ್ಯಾವ್ ಟು ಬಿ ಇನ್ ದ ಆಫೀಸ್. ಬಿ ಅಂದರೆ ಇರು. ಐ ಹ್ಯಾವ್ ಟು ಬಿ ಇನ್ ದ ಆಫೀಸ್. 9:30ರಿಂದ ಫ್ರಮ್ 9:30 ಟು ಸಾಯಂಕಾಲ 6:00ವರೆಗೆ 6 PM. ಫ್ರಮ್ 9:30 ಟು 6 PM. ಐ ಹ್ಯಾವ್ ಟು ಬಿ ಇನ್ ದ ಆಫೀಸ್ ಫ್ರಮ್ 9:30 ಟು 6 PM. ನನ್ನ ಆಫೀಸ್ ಊಟದ ಸಮಯ 1:30 ಅಂದರೆ 1.5 ಗಂಟೆಗೆ. ನನ್ನ ಆಫೀಸ್ ಮೈ ಆಫೀಸ್ ಊಟದ ಸಮಯ ಲಂಚ್ ಟೈಮ್
1:30 ಈಸ್ 1:30. ಮೈ ಆಫೀಸ್ ಲಂಚ್ ಟೈಮ್ ಈಸ್ 1:30. ಹಾಗಾಗಿ ನಾನು ಆ ಸಮಯದಲ್ಲಿ ಊಟ ಮಾಡಬೇಕು. ಹಾಗಾಗಿ ಸೋ ನಾನು ಊಟ ಮಾಡಬೇಕು. ಐ ಹ್ಯಾವ್ ಟು ಹ್ಯಾವ್ ಲಂಚ್. ಹ್ಯಾವ್ ಲಂಚ್ ಅಂದರೆ ಊಟ ಮಾಡುವುದು. ಐ ಹ್ಯಾವ್ ಟು ಹ್ಯಾವ್ ಲಂಚ್ ಆ ಸಮಯದಲ್ಲಿ, ಎಟ್ ದಟ್ ಟೈಮ್. ಸೋ ಐ ಹ್ಯಾವ್ ಟು ಹ್ಯಾವ್ ಲಂಚ್ ಎಟ್ ದಟ್ ಟೈಮ್. ಸಾಯಂಕಾಲ 6 ಗಂಟೆಗೆ ನಾನು ಕಚೇರಿಯಿಂದ ಹೊರಡಬೇಕು. ಸಾಯಂಕಾಲ 6 ಗಂಟೆಗೆ, ಎಟ್ 6 PM. ಪಿ ಎಮ್ ಅಂದರೆ ಸಾಯಂಕಾಲ. ನಾನು ಕಚೇರಿಯಿಂದ ಹೊರಡಬೇಕು. ಐ ಹ್ಯಾವ್ ಟು ಲೀವ್ ದ ಆಫೀಸ್. ಲೀವ್ ಅಂದರೆ ಹೊರಡುವುದು. ನೆಕ್ಸ್ಟ್ ಲೈನ್, ನಾನು ನನ್ನ ಸ್ನೇಹಿತನನ್ನು ಬಿಟ್ಟು ಮನೆಗೆ ಹೋಗಬೇಕು. ಐ ಹ್ಯಾವ್ ಟು ಡ್ರಾಪ್ ಮೈ ಫ್ರೆಂಡ್ ಆ್ಯಂಡ್ ಗೋ ಹೋಮ್. ಬಿಟ್ಟು ಮನೆಗೆ ಹೋಗಬೇಕು ಅಂತ ಇರೋದ್ರಿಂದ ಮಿಡ್ಲಲ್ಲಿ ನಾವು ಆ್ಯಂಡ್ ಸೇರಿಸಬೇಕು. ಐ ಹ್ಯಾವ್ ಟು ಡ್ರಾಪ್ ಮೈ ಫ್ರೆಂಡ್ ಆ್ಯಂಡ್ ಗೋ ಹೋಮ್. ನಂತರ ಆಫೀಸಿಂದ ಬಂದ ಮೇಲೆ ಬಟ್ಟೆ ಬದಲಾಯಿಸಬೇಕು. ನಂತರ ದೆನ್ ಆಫೀಸಿನಿಂದ ಬಂದ ಮೇಲೆ, ಆಫ್ಟರ್ ಕಮಿಂಗ್ ಫ್ರಮ್ ಆಫೀಸ್ ಬಟ್ಟೆ ಬದಲಾಯಿಸಬೇಕು. ಐ ಹ್ಯಾವ್ ಟು ಟೇಕ್ ಆಫ್ ಮೈ ಕ್ಲಾತ್ಸ್. ಟೇಕ್ ಆಫ್ ಕ್ಲಾತ್ಸ್ ಅಂದರೆ ಬಟ್ಟೆಗಳನ್ನು ಕಳಚುವುದು. ನಾನಿಲ್ಲಿ ಬಟ್ಟೆಗಳನ್ನು ಬದಲಾಯಿಸುವುದು ಅಂತ ಯೂಸ್ ಮಾಡಿದ್ದೀನಿ. ದೆನ್ ಆಫ್ಟರ್ ಕಮಿಂಗ್ ಫ್ರಮ್ ಆಫೀಸ್ ಐ ಹ್ಯಾವ್ ಟು ಟೇಕ್ ಆಫ್ ಮೈ ಕ್ಲಾತ್ಸ್. ಬಟ್ಟೆಗಳನ್ನು ಧರಿಸುವುದಕ್ಕೆ ಪುಟ್ ಆನ್ ಕ್ಲಾತ್ಸ್ ಅಂತಾರೆ, ಬಟ್ಟೆಗಳನ್ನು ರಿಮೂವ್ ಮಾಡುವುದಕ್ಕೆ ಟೇಕ್ ಆಫ್ ಕ್ಲಾತ್ಸ್ ಅಂತಾರೆ. ಅದಾದ ನಂತರ ರಾತ್ರಿ 9 ಗಂಟೆಗೆ ಊಟ ಮಾಡಿ ಮಲಗಬೇಕು. ಅದಾದ ನಂತರ ಆಫ್ಟರ್ ದ್ಯಾಟ್ ರಾತ್ರಿ 9 ಗಂಟೆಗೆ ಎಟ್ 9 PM ಊಟ ಮಾಡಿ ಮಲಗಬೇಕು. ಐ ಹ್ಯಾವ್ ಟು ಹ್ಯಾವ್ ಡಿನ್ನರ್ ಆ್ಯಂಡ್ ಗೆಟ್ ಸ್ಲೀಪ್. ಆಫ್ಟರ್ ದ್ಯಾಟ್ ಎಟ್ 9 PM ಐ ಹ್ಯಾವ್ ಟು ಹ್ಯಾವ್ ಡಿನ್ನರ್ ಆ್ಯಂಡ್ ಗೆಟ್ ಸ್ಲೀಪ್. ಸೊ ಗೈಸ್, ಹ್ಯಾವ್ ಟು ಯೂಸ್ ಮಾಡಿಕೊಂಡು ಹೇಗೆ ನಾವು ಡೈಲಿ ರುಟೀನ್ನ ಬರಿಬೋದು ಅನ್ನೋದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೋತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.